ಪರಿಷದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮತ್ತೊಂದಾವರ್ತಿ ಈ ಒಂದು ಅಂತ್ಯಕಾಲದ ಸರಣಿಗಳು ಎಂಬತಕ್ಕಂಥ ಸಂದೇಶದ ಕಲಿಯುವಿಕೆಗೆ ನಿಮ್ಮೆಲ್ಲರಿಗೂ ಕ್ರಿಸ್ತನ್ ನಾಮದಲ್ಲಿ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ ಈ ಒಂದು ಹೋಪ್ ಚಾನಲ್ ಇಂಡಿಯಾದ ಮೂಲಕ ಮತ್ತೊಂದಾವರ್ತಿ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ಸರಣಿಯನ್ನು ನಾವು ಪ್ರಾರಂಭಿಸುವಾಗೆ ಈ ದಿನದ ಒಂದು ಸಂಚಿಕೆಗೆ ನಾವು ಬರುವಂಥವರಾಗೋಣ ಈ ದಿವಸದಲ್ಲಿ ನಾವು ಅಂತ್ಯಕಾಲದ ಸರಣಿಯಲ್ಲಿ ಬಹಳ ಮುಖ್ಯವಾದಂಥ ಇನ್ನೊಂದು ವಿಷಯದ ಬಗ್ಗೆ ನಾವು ಹೋಗ್ತಾ ಇದ್ದೇವೆ ಈ ಒಂದು ವಿಷಯ ಮತಯ ಇಪ್ಪತ್ತ ನಾಲ್ಕನೇ ಅಧ್ಯಾಯದಲ್ಲಿ ತಿಳಿಸಿರ್ತಕ್ಕಂಥ ಒಂದು ಅಂತ್ಯಕಾಲದ ಸೂಚನೆಯ ಬಗ್ಗೆ ಒಂದು ಚಿಹ್ನೆಯ ಬಗ್ಗೆ ಈ ದಿವಸ ನಾವು ಕಲಿಯುವಂಥವರಾಗಿದ್ದೇವೆ ಆ ಒಂದು ಮತ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂರಿಂದ ನಾಲ್ಕನೇ ವಚನಗಳನ್ನು ನೋಡುವಾಗ ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಈ ಒಂದು ಮೋಸದ ಬಗ್ಗೆ ಅಂತ್ಯಕಾಲದ ವಂಚನೆಯ ಬಗ್ಗೆ ಸತ್ಯವೇದನ್ನು ಇವತ್ತು ಕಲಿಯುವಂಥವರಾಗೋಣ ಆ ಕಾರಣದಿಂದ ತಲೆ ಬಾಗಿಸಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡುವುದರ ಮೂಲಕ ನಾವು ಮುಂದುವರಿಯೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ ಈ ಒಂದು ಸಮಯದಲ್ಲಿ ಅಂತ್ಯಕಾಲದ ಸೈತಾನನ ವಂಚನೆಯ ಬಗ್ಗೆ ನಾವು ಕಲಿಯುವಾಗ ನಿನ್ನ ಆತ್ಮನ ಸಹಾಯನ ಮುಟ್ಟಿಗಿರಲಿ ಸ್ವಾಮಿ ಸೈತಾನಿಂದ ಬರತಕ್ಕಂಥ ಎಲ್ಲ ಒಂದು ತಡೆಯನ್ನ ಸ್ವಾಮಿ ನೀನು ತೆಗೆದುಹಾಕಿ ನಿನ್ನ ವಾಕ್ಯಗಳನ್ನು ನಾವು ಆಲಿಸಿ ಅಂಗೀಕರಿಸಿಕೊಳ್ಳುವಂತೆ ಕ್ರಿಸ್ತೇಶ್ವರನ ಹೆಸರಿನಲ್ಲಿ ಬೇಡ್ಕೊಳ್ತೀನಿ ತಂದೆ ಆಮೇಲೆ ಯಸುಸ್ವಾಮಿಯವರನ್ನು ಶಿಷ್ಯರು ಒಂದು ಅಂತ್ಯಕಾಲದ ಸೂಚನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಹೆಸು ಸ್ವಾಮಿಯವರು ಎಣ್ಣೆ ಮರಗಳ ಗುಡ್ಡದಲ್ಲಿ ಕುಳಿತಿರುವಂಥ ಆ ಸಂದರ್ಭದಲ್ಲಿ ಹೇಳ್ತಾರೆ ಅನೇಕ ಜನರು ನನ್ನ ಹೆಸರನ್ನು ಎತ್ಕೊಂಡು ಮೋಸಗೊಳಿಸ್ತಾರೆ ಅನೇಕರು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂಬುದಾಗಿ ಹೇಳಿಕೊಂಡು ಅಂತ್ಯ ಜನರಲ್ಲಿ ಅಂತ್ಯ ದಿವಸಗಳಲ್ಲಿ ಅನೇಕ ಜನರನ್ನು ಮೋಸಗೊಳಿಸುವಂಥ ಪ್ರಯತ್ನ ನಡೆಯುತ್ತದೆ ಇವತ್ತು ಈ ಒಂದು ಮೋಸದ ಬಗ್ಗೆ ಸ್ವಾಮಿಯ ಬರೋಣಕ್ಕಿಂತ ಮುಂಚಿತವಾಗಿ ನಡೆಯುವಂಥ ಒಂದು ಬಹುದೊಡ್ಡ ಮೋಸದ ಒಂದು ವಂಚನೆಯ ಕುರಿತಾಗಿ ನಾವು ಸತ್ಯವೇದದಲ್ಲಿ ಕಲಿಯುವಾಗ ಈ ಒಂದು ಮೋಸ ಯುಗದ ಸಮಾಪ್ತಿಯಲ್ಲಿ ಮಾತ್ರ ಅಲ್ಲ ಈ ಒಂದು ಜಗತ್ತಿನ ಆದಿಯಲ್ಲಿಯೇ ನಾವು ಈ ಒಂದು ಮೋಸದ ಬಗ್ಗೆ ನಾವು ತಿಳ್ಕೊಳ್ಬೋದು ಏದೇನು ತೋಟದಲ್ಲಿ ನಮಗೆಲ್ಲರೂ ಗೊತ್ತಿರುವ ಹಾಗೆ ಪ್ರಥಮ ತಂದೆ ತಾಯಿಗಳಾದಂಥ ಆದಾಮಹವರ ಜೀವನದಲ್ಲಿ ನಾವು ನೋಡುವಾಗ ಸೈತಾನನು ಒಂದು ಸರ್ಪದ ರೂಪದಲ್ಲಿ ಬಂದು ಅವಳನ್ನು ವಂಚಿಸಿ ಅವರು ತಿನ್ನಬಾರದಾಗಿದ್ದಂಥ ದೇವರು ಅವರಿಗೆ ಇದನ್ನು ತಿನ್ನಬೇಡ್ರಿ ಎಂಬುದಾಗಿ ಹೇಳಿದಂಥ ಒಂದು ಹಣ್ಣನ್ನು ಅವರು ಆ ತಿನ್ನುವಂಥ ಪರಿಸ್ಥಿತಿ ಬಂದು ದೇವರ ಒಂದು ಮಾತಿಗೆ ಅವಿದೇಯರಾಗಿ ಮರಣವನ್ನು ತಂದುಕೊಳ್ಳುವಂಥ ಒಂದು ಆ ವಿಷಯವನ್ನು ನಾವು ಆದಿಕಾಂಡದಲ್ಲಿ ನೋಡ್ತೇವೆ ಸೈತಾನನು ಬಹಳಷ್ಟು ನಯವಾಗಿ ಅವಳನ್ನು ವಂಚಿಸುವಂಥ ಒಂದು ತಂತ್ರವನ್ನು ನಾವು ಆದಿ ಕಾಂಡದಲ್ಲಿ ನೋಡಿದ್ದೇವೆ ಆ ಕಾರಣದಿಂದ ಸೈತಾನನು ಒಂದು ಸರ್ಪದ ರೂಪದಲ್ಲಿ ಬಂದು ಒಬ್ಬ ಕುಯುಕ್ತಿಯುಳ್ಳವನಾಗಿ ಆ ಒಂದು ಅವಿದಯತ್ವಕ್ಕೆ ಮನುಷ್ಯರನ್ನು ತಳ್ಳುವಂಥ ಪರಿಸ್ಥಿತಿ ಜಗತ್ತಿನ ಆದಿಯಲ್ಲಿಯೂ ಸಹ ಅದು ಉಂಟಾಗಿತ್ತು ಅದೇ ರೀತಿ ಅಂತ್ಯದ ದಿವಸಗಳಲ್ಲಿಯೂ ಸಹ ಸೈತಾನನು ನಾನಾ ರೀತಿಯಲ್ಲಿ ಮನುಷ್ಯರನ್ನು ವಂಚನೆಗೆ ಅಥವಾ ಮೋಸಕ್ಕೆ ಗುರಿ ಮಾಡುವವನಾಗಿದ್ದಾನೆ ಅನೇಕ ರೀತಿಯ ಕುತಂತ್ರಗಳನ್ನು ಅನೇಕ ರೀತಿಯ ತಂತ್ರಗಳ ಮೂಲಕವಾಗಿ ಸೈತಾನನು ಜನರನ್ನು ವಂಚಿಸ್ತಾನೆ ಯಾವ್ಯಾವ ರೀತಿಯಲ್ಲಿ ಅಂತ್ಯಕಾಲದಲ್ಲಿ ಜನರು ಮೋಸಕ್ಕೆ ಒಳಗಾಗ್ತಾರೆ ಈ ಒಂದು ವಿಷಯವನ್ನು ಇವತ್ತು ನಾವು ಭಾಳ ಸು ಒಂದು ಒಳ್ಳೆಯ ಒಂದು ಅಧ್ಯಯನದ ಮೂಲಕವಾಗಿ ನಾವು ಕಲಿಯೋಣ ಯಾಕಂತಂದರೆ ಈ ಮೋಸದ ಸೈತಾನನ ಜಾಲಗಳು ನಮಗೆ ಗೊತ್ತಾದಂಥ ಸಂದರ್ಭದಲ್ಲಿ ನಾವು ಹೆಚ್ಚು ದೇವರಲ್ಲಿ ದೃಢವಾಗಿ ಹೆಚ್ಚು ಜಾಗರೂಕರಾಗಿ ನಾವು ಇರಲಿಕ್ಕೆ ಅದು ಭಾಳ ಸಹಾಯವನ್ನು ನಮಗೆ ಮಾಡುವಂಥದ್ದಾಗಿದೆ ಪ್ರಿಯರೇ ಆ ಕಾರಣದಿಂದ ಇವತ್ತು ಸತ್ಯವೇದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಒಂದೆರಡು ವಾಕ್ಯಗಳನ್ನ ಓದ್ಕೊಳ್ಳುವುದರ ಮೂಲಕ ನಾವು ಸೈತಾನನ ಮೋಸದ ಜಾಲಗಳನ್ನು ತಿಳ್ಕೊಳ್ಳೋಣ ಮತಹ್ನ ಸುವಾರ್ತೆ ಇಪ್ಪತ್ತು ನಾಲ್ಕನೇ ಅಧ್ಯಾಯ ಐದನೇ ವಚನ ನೋಡ್ರಿ ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಎಷ್ಟೋ ಜನರನ್ನು ಅನೇಕ ಜನರನ್ನು ಅಂತ್ಯ ದಿವಸಗಳಲ್ಲಿ ಸೈತಾನನ್ನು ಮೋಸಗೊಳಿಸ್ತಾನೆ ನಾನು ಕ್ರಿಸ್ತನು ನಾನು ಕ್ರಿಸ್ತನು ಒಂದು ಕಡೆ ಅಪ್ಪಸ್ತ ಅಂತ ಪೌಲನು ಕೊರಿಂತ ಸಭೆಗೆ ಬರೆಯುವಾಗ ಹೇಳ್ತಾನೆ ಕ್ರಿಸ್ತನು ಸೈತಾನನು ಒಂದು ದೇವದೂತರ ವೇಷದಲ್ಲಿ ಒಂದು ಪ್ರಕಾಶಮಯವಾದಂಥ ದೇವದೂತನ ವೇಷದಲ್ಲಿಯೂ ಸಹ ಬಂದು ಅನೇಕರನ್ನು ಮೋಸಗೊಳಿಸ್ತಾನೆ ಯೇಸು ಸ್ವಾಮಿಯ ಬರೋಣ ನಮ್ಮೆಲ್ಲರಿಗೂ ಭಾಳ ಚೆನ್ನಾಗಿ ಗೊತ್ತಿದೆ ಯೇಸು ಸ್ವಾಮಿಯ ಬರೋಣದಲ್ಲಿ ಸಾಕಷ್ಟು ಕಾರ್ಯಗಳು ಈ ಒಂದು ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ನಡೆಯುವಂಥದಾಗಿದೆ ಅನೇಕ ರೀತಿಯ ಒಂದು ಘಟನೆಗಳನ್ನು ನಾವು ಕಲಿತಾ ಬರ್ತಾಯಿದೆ ಈ ಒಂದು ಆಕಾಶವು ತೆರೆಯಲ್ಪಡುವಂಥದ್ದು ಲಕ್ಷಾನು ಲಕ್ಷ ದೇವದೂತರ ತುತ್ತೂರಿಯೊಂದಿಗೆ ಭೂಮಿಗೆ ಇಳಿಯುವಂಥದ್ದು ಈ ಒಂದು ಸಮಾಧಿಗಳು ತೆರೆಯಲ್ಪಟ್ಟು ಅನೇಕ ಸತ್ತಂಥ ನೀತಿವಂತರು ಮೇಲೆ ಹೇಳುವಂಥ ಘಟನೆಗಳು ಈ ರೀತಿಯಲ್ಲಿ ಸಾಕಷ್ಟು ಘಟನೆಗಳು ನಡೆಯುವಾಗ ನಿಜವಾಗಿಯೂ ಅದು ಕ್ರಿಸ್ತನ ಬರೋಣ ಎಂಬುದಾಗಿ ನಮಗೆ ಗೊತ್ತಾಗ್ತದೆ ಆದರೆ ಸೈತಾನನು ಆ ಕ್ರಿಸ್ತನ ಬರೋಣವನ್ನು ಅದು ನಾವು ನಮ್ಮ ಜನರನ್ನು ಮೋಸಗೊಳಿಸ್ಲಿಕ್ಕೆ ಆತನು ತಾನೇ ಒಬ್ಬ ಪ್ರಕಾಶಮಯವಾದಂಥ ದೂತನ ವೇಷವನ್ನು ಧರಿಸಿಕೊಂಡು ಆತನು ಅಂತ್ಯಕಾಲದಲ್ಲಿ ಬರ್ತಾನೆ ಆತನು ಕೂಡ ಆ ಆಕಾಶದಿಂದ ಇಳಿದು ಬರುವ ರೀತಿಯಲ್ಲಿ ಅನೇಕರಿಗೆ ಗೋಚರಿಸ್ತಾನೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ ಆ ಕಾರಣದಿಂದಲೇ ಯೇಸುಸ್ವಾಮಿ ನಮಗೆ ಇನ್ನು ಮುಂದುವರೆದು ಇಪ್ಪತ್ತ ನಾಲ್ಕನೇ ವರ್ಷದಲ್ಲಿ ಹೇಳ್ತಾರೆ ಈಗೋ ಕ್ರಿಸ್ತನು ಅಲ್ಲಿದ್ದಾನೆ ಹಾಗೋ ಅಲ್ಲಿ ಇಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಸಹ ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ನೋಡ್ರಿ ಯೇಸುಸ್ವಾಮಿಯ ರೀತಿಯಲ್ಲಿ ಅನೇಕ ಜನರು ಅಂತ್ಯಕಾಲದಲ್ಲಿ ಬಂದು ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಅವರು ಮಾಡಿ ಜನರನ್ನು ಮೋಸಗೊಳಿಸ್ತಾರೆ ಇವತ್ತು ನಾವು ಜಗತ್ತಿನಲ್ಲಿ ನೋಡ್ಬೋದು ಅನೇಕ ರೀತಿಯ ಜನರುಗಳು ಸಹ ಇಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ ಇತ್ತೀಚೆಗೆ ನಾನು ಒಂದು ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ದೆ ಅಮೇರಿಕದ ಒಬ್ಬ ವ್ಯಕ್ತಿ ಕ್ರಿಸ್ ಅಂತ ಹೇಳಿ ಆ ವ್ಯಕ್ತಿ ನೀರಿನ ಮೇಲೆ ನಡೆಯುವಂಥ ಒಂದು ಅದ್ಭುತವನ್ನು ಮಾಡಿ ಅನೇಕ ಜನರನ್ನು ಆತನು ಬೆರಗುಗೊಳಿಸ್ತಾ ಇದ್ದ ಸೊ ಆ ಒಂದು ಘಟನೆಯನ್ನು ನೋಡುವಾಗ ನನ್ನ ನೆನಪಿಗೆ ಬಂದಂಥದ್ದು ಅಂತ್ಯಕಾಲದಲ್ಲಿಯೂ ಸಹ ಅನೇಕ ರೀತಿಯ ಜನರು ನಾನು ಕ್ರಿಸ್ತನ್ ಎಂಬುದಾಗಿ ಹೇಳ್ಕೊಂಡು ಯೇಸುಸ್ವಾಮಿ ಮಾಡಿದ ರೀತಿಯಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಸೈತಾನನ ಒಂದು ಶಕ್ತಿಯಿಂದ ಅವರು ಮಾಡ್ತಾರೆ ಅದರಿಂದ ಅನೇಕ ಜನರನ್ನು ಮೋಸಗೊಳಿಸ್ತಾರೆ ಆ ಮೋಸದಿಂದ ಅವರು ನರಕದ ಬೆಂಕಿಗೆ ನಡೆಸುವಂಥವರಾಗಿದ್ದಾರೆ ಆ ಕಾರಣದಿಂದ ಇವತ್ತು ಕ್ರೈಸ್ತ ಅಂತ ನಮಗೆ ಯೇಸು ಸ್ವಾಮಿಯವರು ಕೊಡ್ತಕ್ಕಂಥ ಒಂದು ಸಲಹೆ ಸೂಚನೆಗಳು ಒಂದು ಎಚ್ಚರಿಕೆಯನ್ನು ನಾವು ಸತ್ಯವೇದದಿಂದ ಕಲಿತುಕೊಳ್ಬೇಕು ಯಾವ ರೀತಿ ನಾವು ಅಂಥ ಮೋಸದ ವಿರುದ್ಧವಾಗಿ ಅಂಥ ಒಂದು ಜಾಲದ ವಿರುದ್ಧವಾಗಿ ಅಂಥ ಒಂದು ವಂಚನೆಯ ವಿರುದ್ಧವಾಗಿ ನಾವು ಜಯಿಸಿ ನಿಲ್ಲಬಹುದು ಅಂತ ಒಂದು ವಂಚನೆಯನ್ನು ನಾವು ಗುರುತಿಸೋದು ಹೇಗೆ ಎಂಬುದಾಗಿ ಸತ್ಯವಾದ್ರಲ್ಲಿ ನಮಗೆ ತಿಳಿಸ್ಕೊಡುತ್ತದೆ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವರ್ಷದಲ್ಲಿ ಮುಂದುವರೆದು ನಾವು ನೋಡ್ತೇವೆ ಈಗೋ ನಿಮಗೆ ಯಾರಾದರೂ ಕ್ರಿಸ್ತನು ಅಡವಿಯಲ್ಲಿದ್ದಾನೆ ಎಂದು ಹೇಳಿದರೆ ಹೊರಟು ಹೋಗಬೇಡಿರಿ ಈಗೋ ಕೋಣೆಗಳಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ ಹೇಗೆ ಮುಂ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣುತ್ತದೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು ಎಂಬುದಾಗಿ ಯೇಸು ಸ್ವಾಮಿ ಭಾಳ ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ ಆ ಒಂದು ಕ್ರಿಸ್ತನು ಎಂಬುದಾಗಿ ಹೇಳ್ಕೊಂಡು ಬರ್ತಕ್ಕಂಥ ಆ ಒಂದು ಸುಳ್ಳು ವ್ಯಕ್ತಿ ಆತನು ಬರ್ತಕ್ಕಂಥದ್ದನ್ನು ನೀವು ನಂಬೇಡ್ರಿ ಯಾಕಂದರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಆದರೆ ಆ ಪ್ರತ್ಯಕ್ಷತೆ ಮೂಡಣದಿಂದ ಪಡುವಣದವರೆಗೆ ಮಿಂಚಿನ ರೀತಿಯಲ್ಲಿ ಎಲ್ಲ ಕಡೆಗೆ ಒಂದೇ ಸಮಯದಲ್ಲಿ ಅದು ಗೋಚರಿಸ್ತದೆ ಎಂಬುದಾಗಿ ಸ್ವಾಮಿ ಭಾಳ ಸ್ಪಷ್ಟವಾಗಿ ನಮಗೆ ಸತ್ಯವೇದಲ್ಲ ತಿಳಿಸ್ತಾರೆ ಆ ಕಾರಣದಿಂದ ಈ ಒಂದು ಸುಳ್ಳು ಪ್ರವಾದಿಗಳನ್ನು ನಾವು ಹೇಗೆ ಗುರುತಿಸೋದು ಈ ಒಂದು ಸುಳ್ಳು ಕ್ರಿಸ್ತನನ್ನು ನಾವು ಕಂಡು ಹಿಡಿಯೋದು ಹೇಗೆ ಈ ಒಂದು ವಂಚನೆಯ ಜಾಲದಿಂದ ನಾವು ತಪ್ಪಿಸಿಕೊಂಡು ಹೊರಗಡೆ ಬರೋದು ಹೇಗೆ ಎಂಬುದಾಗಿ ನಾವು ನೋಡೋದಾದರೆ ಇದೇ ಮತ್ತಾಯನ ಸುವಾರ್ತೆ ಏಳನೇ ಅಧ್ಯಾಯ ಹದಿನೈದನೇ ವಚನ ನಮಗೆ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ ನೋಡಿರಿ ಅನೇಕ ಜನರು ಕುರಿ ವೇಷವನ್ನು ಹಾಕ್ಕೊಂಡು ಸುಳ್ಳು ಪ್ರವಾದಿಗಳಾಗಿ ನಮ್ಮೊಳಗೆ ಬರ್ತಾರೆ ಆದರೆ ಅವರು ತೋಳಗಳಾಗಿರ್ತಾರೆ ಮುಂದೆ ವಾಕ್ಯ ಹೇಳ್ತದೆ ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ ಅವರ ಫಲಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಎಂಥ ಒಂದು ಫಲಗಳನ್ನು ಅವ್ರು ಕೊಡ್ತಾ ಇದ್ದಾರೆ ಇವತ್ತು ಸತ್ಯವೇದ ನಮಗೆ ತಿಳಿಸ್ತದೆ ನಿಜವಾದ ಫಲಗಳು ಅಂದರೆ ಏನು ಒಂದು ಆತ್ಮಿಕವಾದಂಥ ಪವಿತ್ರಾತ್ಮನ ಫಲಗಳು ನಾವು ಸತ್ಯವೇದಲ್ಲಿ ನೋಡುವಾಗ ಗಲಾತ್ಯದವರಿಗೆ ಐದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನ ನಮಗೆ ಈ ರೀತಿ ತಿಳಿಸುವಂಥದ್ದಾಗಿದೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನ ಹೇಳ್ತದೆ ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೆ ದಮೆ ಇಂಥವುಗಳೇ ಸೊ ಇಂಥ ಫಲಗಳನ್ನು ನಾವು ನೋಡಿ ಈ ಜನರನ್ನು ಗುರುತಿಸಬೇಕು ಅನೇಕ ಸುಳ್ಳು ಪ್ರವಾದಿಗಳು ಅಂತ್ಯಕಾಲದಲ್ಲಿ ಬರ್ತಾರೆ ಅನೇಕ ಜನರು ನಾನು ಕ್ರಿಸ್ತನು ಎಂಬುದಾಗಿ ಹೇಳ್ಕೊಂಡು ಅನೇಕ ಆ ದೇವರು ಆದುಕೊಂಡವರಂಥ ಅಂಥವರನ್ನೇ ಮೋಸಗೊಳಿಸ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಸೊ ಇಂಥ ಒಂದು ಮೋಸದಿಂದ ಇವತ್ತು ನಾವುಗಳು ಈ ಒಂದು ಮೋಸದ ಜಾಲದಿಂದ ವಂಚನೆಯಿಂದ ನಾವು ಹೊರಗಡೆ ಬರಬೇಕಂತಂದರೆ ಅವರನ್ನು ನಾವು ಗುರುತಿಸಿ ತಿಳ್ಕೊಳ್ಬೇಕಂತಂದರೆ ಮೊದಲನೇದಾಗಿ ಅವರ ಫಲಗಳನ್ನು ನಾವು ನೋಡಬೇಕು ಎಂತಹ ಫಲಗಳನ್ನ ಇವರು ಕೊಡ್ತಾ ಇದ್ದಾರೆ ಸಮಾಜಕ್ಕೆ ಈ ಒಂದು ಕ್ರೈಸ್ತ ಜನರಿಗೆ ಒಂದು ದೇವ ಮಕ್ಕಳಿಗೆ ಎಂಥ ಫಲಗಳನ್ನು ಅವರು ತೋರ್ಪಡಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಗಮನಿಸಬೇಕು ಅವರಲ್ಲಿ ನಿಜವಾಗಿಯೂ ದೇವರಾತ್ಮನ ಫಲಗಳಿದೆಯಾ ಒಂದು ಪ್ರೀತಿ ಅವರಲ್ಲಿ ಇದೆಯಾ ಸಂತೋಷ ಇದೆಯಾ ಸಮಾಧಾನ ಇದೆಯಾ ಒಂದು ದೀರ್ಘಶಾಂತಿ ಉಪಕಾರ ದಯೆ ನಂಬಿಕೆ ಸಾಧುತ್ವ ಇಂಥ ನಿಜವಾದಂಥ ಗುಣಗಳನ್ನು ಅವರು ಧರಿಸ್ಕೊಂಡಿದ್ದಾರಾ ಎಂಬತಕ್ಕಂಥ ವಿಚಾರದಿಂದ ನಾವು ಅವ್ರನ್ನ ಗುರುತಿಸಬೇಕಾಗ್ತದೆ ಒಂದು ವೇಳೆ ಇಂಥ ಗುಣಗಳು ಅವ್ರಲ್ಲಿಲ್ಲ ಅಂತ ಅಂದರೆ ಇಂಥ ಒಂದು ಆ ಗುಣಗಳನ್ನು ಅವರು ಧರಿಸ್ಕೊಂಡಿಲ್ಲ ಅಂತ ಅಂದರೆ ನಿಜವಾಗಿಯೂ ಅವರು ಸುಳ್ಳು ಪ್ರವಾದಿಗಳಾಗಿರ್ತಾರೆ ನಿಜವಾಗಿಯೂ ಅವರು ಕುರಿ ವೇಷದಲ್ಲಿರುವ ತೋಳಗಳು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ಎಫ್ ದವರಿಗೆ ಬರೆದ ಪತ್ರಿಕೆ ಐದನೇ ದಿನ ಕರ್ತನಾದ ಯೇಸುಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ ಇವರು ಕ್ರಿಸ್ತನ ಸೇವೆಯನ್ನು ಮಾಡಲಿಕ್ಕೆ ಹೆಸರನ್ನು ಹೇಳ್ಕೊಂಡು ಬರುವಂಥ ಪ್ರವಾದಿಗಳು ಆದರೆ ತಮ್ಮ ಹೊಟ್ಟೆಯ ಸೇವೆಯನ್ನು ಇವರು ಮಾಡ್ಕೊಳ್ತಾರೆ ನಯದ ನುಡಿಗಳನ್ನು ಆಡಿ ಅನೇಕ ಜನರನ್ನು ಮೋಸದ ಜಾಲಕಿಯವರು ತಳ್ಳುವಂಥವರಾಗಿದ್ದಾರೆ ಎಂಬುದಾಗಿ ಭಕ್ತನಾದಂಥ ಪೌಲನು ನಮಗೆ ಬಹಳ ಎಚ್ಚರಿಕೆಯ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ ಆ ಕಾರಣದಿಂದ ನಾವುಗಳು ಇಂಥ ಒಂದು ಸುಳ್ಳು ಪ್ರವಾದಿಗಳ ವಿಚಾರದಲ್ಲಿ ಇಂಥ ಒಂದು ಸುಳ್ಳು ಕ್ರಿಸ್ತರ ವಿಚಾರದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಇವತ್ತು ಮೋಸ ಎಂಬತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ತುಂಬಿಕೊಂಡಿದೆ ಸಾಕಷ್ಟು ರೀತಿಯಲ್ಲಿ ಜನರು ಮೋಸಗಳ ತುತ್ತಾಗ್ತಾ ಇದ್ದಾರೆ ಸಾಕಷ್ಟು ರೀತಿಯಲ್ಲಿ ವಂಚನೆಗೆ ಜನರು ತುತ್ತಾಗ್ತಾ ಇದ್ದಾರೆ ಅಂಥ ಒಂದು ವಂಚನೆಗಳು ಕ್ರೈಸ್ತಿಯ ಜೀವಿತದಲ್ಲಿ ಕ್ರಿಸ್ತನ ಒಂದು ವಿಚಾರದಲ್ಲಿ ಯಾವ ರೀತಿಯಲ್ಲಿ ಆ ವಂಚನೆಗಳು ನಮ್ಮನ್ನು ನರಕದ ಹಾದಿಗೆ ಅದು ನಡೆಸುವಂಥದ್ದಾಗಿದೆ ಎಂಬುದಾಗಿ ನಾವು ಭಾಳ ಜಾಗರೂಕರಾಗಿ ನಾವು ನಡ್ಕೊಳ್ಬೇಕೆಂಬುದಾಗಿ ಭಕ್ತನಾದ ಪೌಲನ್ನು ನೆನೆಸ್ತಾನೆ ವಾಕ್ಯ ಹೇಳುವ ರೀತಿಯಲ್ಲಿ ಅನೇಕ ಬಾರಿ ಹಾದುಕೊಂಡವರನ್ನು ಅವರು ಮೋಸಗೊಳಿಸ್ತಾರೆ ದೇವರಿಂದ ಆರಿಸಲ್ಪಟ್ಟಂಥವರು ಅಂಥವರನ್ನೇ ಸೈತಾನನ್ನು ಮೋಸಗೊಳಿಸುವಲ್ಲಿ ಅದನ್ನು ಬಹಳ ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತಾನೆ ಕೋರಿಂತದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡುವಾಗ ಮೊದಲನೇ ಕೊರಿಂತ ಹತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಕೆಲವೊಂದು ಸಾರಿ ನಾವು ನಾವು ದೇವರಿಂದ ಆರಿಸಲ್ಪಟ್ಟಂಥವರು ನಾವು ದೃಢವಾಗಿ ನಿಂತುಕೊಂಡಿದ್ದೇವೆ ನಾವು ದೇವರಲ್ಲಿ ದೇವರಲ್ಲಿ ಬಲವಾಗಿದ್ದೇವೆ ನಂಬಿಕೆ ಇಟ್ಟಿದ್ದೇವೆ ವಿಶ್ವಾಸದಲ್ಲಿದ್ದೇವೆ ನಾವು ನಿಂತಿದ್ದೇವೆ ಎಂಬುದಾಗಿ ನಾವು ನೆನೆಸಬಹುದು ಆದರೆ ನಿಜವಾಗಿಯೂ ಸೈತಾನನು ನಿಂತಿರ್ತಕ್ಕಂಥವರನ್ನೇ ಬಹಳವಾಗಿ ಆತನು ಮೋಸಗೊಳಿಸುವವನಾಗಿದ್ದಾನೆ ಅದಕ್ಕೆ ಪೌಲನ್ ಹೇಳ್ತಾನೆ ನಾನು ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಸೈತಾನನ ಒಂದು ಜಾಲಕ್ಕೆ ಸೈತಾನನ ಒಂದು ಮೋಸಕ್ಕೆ ಅವರು ಬೀಳದಂತೆ ಎಚ್ಚರಿಕೆಯಾಗಿರಬೇಕೆಂಬುದಾಗಿ ಪೌಲನ್ ಹೇಳುವಂಥವನಾಗಿದ್ದಾನೆ ಆ ಕಾರಣದಿಂದ ಇವತ್ತು ಕ್ರೈಸ್ತರಂತ ನಾವು ಮೊದಲನೇದಾಗಿ ಸುಳ್ಳು ಪ್ರವಾದಿಗಳು ಸುಳ್ಳು ಕ್ರಿಸ್ತರ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅವರ ಒಂದು ಫಲಗಳಿಂದ ಅವರನ್ನು ತಿಳ್ಕೊಳ್ಬೇಕು ಅವರು ಹೇಳಿದಂತೆ ಅವರು ಅವರು ನುಡಿದಂತೆ ಅವರು ನಡೆಯುವಂಥವರಾಗಿರಬೇಕು ಅವರ ಗುಣ ಸ್ವಭಾವಗಳು ಅವರ ಫಲಗಳನ್ನು ನೋಡಿ ನಿಜವಾಗಿ ಇವರು ಕ್ರೈಸ್ತನ ಕ್ರಿಸ್ತನ ಒಂದು ಪ್ರವಾದಿಗಳೆಂಬುದಾಗಿ ಎಂಬುದಾಗಿ ನಾವು ಅವರನ್ನು ಅರಿತುಕೊಳ್ಳೋರಾಗಿರಬೇಕು ಮತ್ತು ಎರಡನೇದಾಗಿ ನಾವು ನೋಡ್ತೇವೆ ಎರಡು ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡೋದಾದರೆ ಎರಡು ತೆಸಲೋನಿಕ ಎರಡನೇ ಅಧ್ಯಾಯ ಮೂರನೇ ವಚನ ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ಯಾವುದು ದೇವರೆನಿಸಿಕೊಳ್ಳುತ್ತದೋ ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನದಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರಂದಿ ಹೇಳಿಕೊಂಡು ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ ನೋಡಿ ಇಂಥ ಒಂದು ವಂಚನೆಯಿಂದ ನೀವು ದೂರವಾಗಿರ್ರಿ ಪೌಲನು ತೆಸಲೋನಿಕದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ನೀವು ಮೋಸಗೊಳ್ಳದಂತೆ ನೋಡಿಕೊಡ್ರಿ ಯಾಕಂದರೆ ಅಧರ್ಮ ಸ್ವರೂಪನು ಆತನು ಯಾವುದು ದೇವರನ್ನಿಸ್ಕೊಳ್ತದೋ ಅದೆಲ್ಲವನ್ನು ಆತನು ತಿರಸ್ಕರಿಸಿ ತಾನು ದೇವರೆಂಬುದಾಗಿ ಆತನು ಗರ್ಭಗುಡಿಯಲ್ಲಿ ಕುಳಿತುಕೊಳ್ತಾನೆ ನಾಶನದ ಪುರುಷನು ಯಾವ ಒಂದು ವಿಚಾರವನ್ನು ಇದು ಮಾತಾಡ್ತದೆ ಇವತ್ತು ಲೋಕದಲ್ಲಿ ಇಂಥದೇ ಒಂದು ವ್ಯವಸ್ಥೆ ಇಂಥದೇ ಒಂದು ಬಹಳ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಒಂದು ಆಲೋಚನೆ ಇವತ್ತು ಲೋಕದಲ್ಲಿ ನಡೀತಾ ಇದೆ ದೇವರನ್ನು ತಿರಸ್ಕರಿಸುವಂಥ ದೇವರಿಗಿಂತ ಹೆಚ್ಚಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಲೋಕದಲ್ಲಿ ಇದ್ವಿ ಮಾರ್ಟಿನ್ ಲೂತರ್ ಅವರು ಅವರು ಆ ಒಂದು ವ್ಯವಸ್ಥೆಯನ್ನು ಒಂದು ಸಭೆಯನ್ನು ಅವರು ಬಹಳ ವಿರೋಧವಾಗಿ ಈ ಒಂದು ಸಮಾಜದಲ್ಲಿ ಅವರು ಎದುರಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ ಯಾಕಂತಂದರೆ ಆ ಒಂದು ವ್ಯವಸ್ಥೆ ಆ ಒಂದು ಸಭೆ ದೇವರಿಗಿಂತ ಹೆಚ್ಚಾಗಿ ತನ್ನನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇತ್ತು ದೇವರಿಗೆ ಇರ್ತಕ್ಕಂಥ ಶಕ್ತಿ ನನಗೂ ಸಹ ಇದೆ ದೇವರು ಪಾಪವನ್ನು ಕ್ಷಮಿಸಿದರೆ ನಾನು ಸಹ ಪಾಪವನ್ನು ಕ್ಷಮಿಸ್ಬೋದು ದೇವರು ಒಂದು ಸ್ವರ್ಗದ ಬಾಗಿಲನ್ನು ತೆರೆದ್ರೆ ನಾನು ಸಹ ಒಂದು ಸ್ವರ್ಗಕ್ಕೆ ಜನರನ್ನು ಕಳಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಎಂಬುದಾಗಿ ಒಂದು ಸಭೆ ಒಂದು ವ್ಯವಸ್ಥೆ ಬಹಳವಾಗಿ ದೇವರಿಗಿಂತ ಹೆಚ್ಚಾಗಿ ತಾನು ಹೆಚ್ಚಿಸ್ಕೊಳ್ಳೋದು ಅಂಥ ಒಂದು ಸಭೆಯ ವಿರುದ್ಧವಾಗಿ ಮಾರ್ಟಿನ್ ಲೂತರ್ ಅವರು ಸುಮಾರು ತೊಂಬತ್ತೈದು ಆ ಸಭೆಯ ತಪ್ಪುಗಳನ್ನು ಆ ಒಂದು ವ್ಯವಸ್ಥೆಯ ತಪ್ಪುಗಳನ್ನು ಅವರು ಬರೆದು ಅದರ ಒಂದು ಬಾಗಿಲಿಗೆ ಬಡಿದಂಥ ಒಂದು ಚರಿತ್ರೆ ನಮ್ಮ ಸಮಾಜದಲ್ಲಿದೆ ಸೊ ಈ ರೀತಿಯಾಗಿ ಆ ಒಂದು ಮತಭ್ರಷ್ಟತೆ ದೇವರನ್ನು ವಿರೋಧಿಸುವಂಥ ದೇವರಿಗಿಂತ ನಾನು ಹೆಚ್ಚು ಎಂಬುದಾಗಿ ಹೇಳ್ಕೊಳ್ತಕ್ಕಂಥ ಒಂದು ಭ್ರಷ್ಟತೆ ಸಮಾಜದಲ್ಲಿ ಉಂಟಾಗುತ್ತೆ ಅದರಿಂದ ನೀವು ಎಚ್ಚರವಾಗಿರ್ರಿ ಮೋಸ ಹೋಗಬೇಡ್ರಿ ಇವತ್ತು ಅನೇಕ ಜನರು ಇಂಥ ಒಂದು ವ್ಯವಸ್ಥೆಗೆ ಮೋಸ ಹೋಗ್ತಾ ಇದ್ದಾರೆ ಇಂಥ ಒಂದು ವ್ಯವಸ್ಥೆಗೆ ಮಾರು ಹೋಗ್ತಾ ಇದ್ದಾರೆ ದೇವರ ಒಂದು ಶ್ರೇಷ್ಠತೆಯನ್ನು ದೇವರ ಒಂದು ಸ ಒಂದು ಸಾರ್ವಭೌಮತೆಯನ್ನು ಅವರು ತ್ಯಜಿಸಿ ಅದನ್ನು ಧಿಕ್ಕರಿಸಿ ಅದನ್ನು ಉಲ್ಲಂಘಿಸಿ ಮನುಷ್ಯನ ಒಂದು ಸಾರ್ವಭೌಮತೆಯತೆಗೆ ಮನುಷ್ಯನ ಒಂದು ಶ್ರೇಷ್ಠತೆಯತೆಗೆ ಅವರು ನಡೀತಾ ಇರುವಂಥದ್ದು ನಾವು ನೋಡ್ತೇವೆ ಆ ಕಾರಣದಿಂದ ಇವತ್ತು ನಾವುಗಳು ನಿಜವಾದಂಥ ಕ್ರೈಸ್ತರಾಗಿದ್ದರೆ ಆತನ ಎರಡನೇ ಬರೋಣವನ್ನು ನಾವು ಎದುರು ನೋಡುವಂಥ ಜನರಾಗಿದ್ದರೆ ಇಂಥ ಮೋಸಗಳಿಂದ ನಾವು ಮೊದಲನೇದಾಗಿ ದೂರವಾಗಿರಬೇಕು ಮೊದಲನೇದಾಗಿ ಕ್ರಿಸ್ತ ಸುಳ್ಳು ಕ್ರಿಸ್ತರ ವಿಚಾರದಲ್ಲಿ ಸುಳ್ಳು ಪ್ರವಾದಿಗಳ ವಿಚಾರದಲ್ಲಿ ಹಾಗೂ ಮೂರನೇದಾಗಿ ದೇವರನ್ನು ಧಿಕ್ಕರಿಸುವಂಥ ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ನಡೆಯುವಂಥ ದೇವರಿಗಿಂತ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂಥ ವ್ಯವಸ್ಥೆಯ ವಿರುದ್ಧವಾಗಿ ನಾವು ಎಚ್ಚರಿಕೆಯಾಗಿ ಜಾಗರೂಕರಾಗಿ ಇರಬೇಕೆಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾರನೇ ಅಧ್ಯಾಯ ಹದಿನೇಳನೇ ವಚನ ಈ ರೀತಿಯಾಗಿ ಹೇಳ್ತದೆ ರೋಮಾಪುರ ಹದಿನಾರನೇ ಅಧ್ಯಾಯ ಹದಿನೇಳನೇ ವಚನ ಸಹೋದರರೇ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರಿತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ನೋಡ್ರಿ ದೇವರಿಗೆ ವಿರುದ್ಧವಾದ ದೇವರಿಂದ ಧಿಕ್ಕರಿಸುವಂಥ ಯಾವುದೇ ಉಪದೇಶ ಇರಲಿ ವಾಕ್ಯ ಹೇಳ್ತದೆ ವಿರುದ್ಧವಾದ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನ ಗುರುತಿಟ್ಟು ಅವರನ್ನು ಬಿಟ್ಟು ಹೋಗಿರಿ ದೇವರಿಗೆ ವಿರುದ್ಧವಾಗಿ ಬೋಧನೆ ಮಾಡ್ತಕ್ಕಂಥ ದೇವರಿಗೆ ವಿಘ್ನವಾಗಿ ನಡ್ಕೊಳ್ತಕ್ಕಂಥ ಆ ಒಂದು ಜನರನ್ನು ನೀವು ಬಿಟ್ಟು ದೂರ ಹೋಗಿರಿ ಇವತ್ತು ಅನೇಕ ಸಭೆಗಳು ಲೋಕದಲ್ಲಿ ಈ ಕೆಲಸವನ್ನು ಇದೆ ದೇವರ ಹತ್ತು ಆಜ್ಞೆಗಳನ್ನು ಉಲ್ಲಂಘಿಸಿ ನಡೆಯುವಂಥದ್ದು ದೇವರಿಗೆ ಸಲ್ಲಬೇಕಾದ ಘನತೆಯನ್ನು ಇವತ್ತು ದೇವರಿಗೆ ಸಲ್ಲಿಸ್ತಾ ಇರತಕ್ಕಂಥದ್ದು ದೇವರಲ್ಲಿರ್ತಕ್ಕಂಥ ಒಂದು ನಿಜವಾದ ವಿಶ್ರಾಂತಿ ದಿನವಾದ ಸಬ್ಬತ್ತನ್ನು ಧಿಕ್ಕರಿಸ್ತಕ್ಕಂಥದ್ದು ಇವತ್ತು ದೇವರು ಹೇಳಿದ ರೀತಿಯಲ್ಲಿ ಮೂರ್ತಿ ಪೂಜೆಗಳನ್ನು ತ್ಯಜಿಸದೆ ಇರತಕ್ಕಂಥದ್ದು ಮೂರ್ತಿ ಪೂಜೆಗಳನ್ನು ತಮ್ಮ ಸಭೆ ಒಳಗಡೆ ಅಲೋ ಮಾಡಿರ್ತಕ್ಕಂಥದ್ದು ಆ ಒಂದು ಸಭೆ ಒಳಗಡೆ ಅವರು ಬಿಟ್ಕೊಂಡಿರ್ತಕ್ಕಂಥ ಅನೇಕ ಸಮ ಒಂದು ವ್ಯವಸ್ಥೆಗಳನ್ನು ನಾವು ಸಮಾಜದಲ್ಲಿ ನೋಡ್ಬೋದು ಪ್ರೇರಿ ಆ ಕಾರಣದಿಂದ ಪೌಲನು ದೇವರ ಉಪದೇಶಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ಭೇದಗಳನ್ನ ಉಂಟು ಮಾಡುವವರು ನಿಮ್ಮ ಮಧ್ಯದಲ್ಲಿದ್ದರೆ ಅವರನ್ನು ನೀವು ಬಿಟ್ಟು ತೊಲಗಿ ಹೋಗ್ರಿ ಅವರಿಂದ ನೀವು ದೂರವಾಗ್ರಿ ಎಂಬುದಾಗಿ ಪೌಲನು ಬಹಳ ಎಚ್ಚರಿಕೆಯ ಒಂದು ಸಂದೇಶವನ್ನು ಕೊಡ್ತಾನೆ ಅನೇಕ ರೀತಿಯಲ್ಲಿ ಇವತ್ತು ಲೋಕದಲ್ಲಿ ಮೋಸ ಬರ್ತಾ ಇದೆ ಮತ್ತು ಮುಂದೆ ನೋಡುವಂಥ ಸಂದರ್ಭದಲ್ಲಿ ವಾಕ್ಯ ಹೇಳ್ತದೆ ಒಂದನೇ ಒಂದನೇದೇ ಇಪ್ಪತ್ತೆರಡನೇ ವಚನ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯದೆ ಹೋದರೆ ನೀವು ಮೋಸ ಹೋಗಿದ್ದೀರಿ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ ಆದರೆ ಅದನ್ನು ನಡೆದ ಹೋದರೆ ಒಂದು ವಾಕ್ಯವನ್ನು ನಿಮ್ಮ ಜೀವಿತಕ್ಕೆ ಅಳವಡಿಸ್ಕೊಳ್ಳ್ದೆ ಹೋದರೆ ನೀವು ಮೋಸ ಹೋಗಿದ್ದೀರಿ ಸೊ ಇವತ್ತು ನಾವು ಎಷ್ಟೋ ಬಾರಿ ಸಾಕಷ್ಟು ಬಾರಿ ವಾಕ್ಯಗಳನ್ನು ಕೇಳ್ತೇವೆ ಒಂದು ವಾಕ್ಯಗಳನ್ನು ಕೇಳುವಂಥ ಸಂದರ್ಭದಲ್ಲಿ ನಮಗೆ ಭಾಳ ಸಂತೋಷ ಆಗುತ್ತೆ ಆದರೆ ಆ ವಾಕ್ಯಗಳನ್ನು ನಮ್ಮ ಜೀವಿತಕ್ಕೆ ಅಳವಡಿಸ್ಕೊಳ್ಳದೆ ಹೋದರೆ ನೀವು ಮೋಸ ಹೋಗಿದ್ದೀರಿ ಎಂಬುದಾಗಿ ಸೊ ಇಂಥ ಒಂದು ಮೋಸಗಳು ಯಾಕಂತಂದರೆ ವಾಕ್ಯವೇ ನಮಗೆ ಈ ಲೋಕದಲ್ಲಿ ದಾರಿದೀಪ ಕೀರ್ತನಗಾರನ ಹೇಳೋ ರೀತಿಯಲ್ಲಿ ನಿನ್ನ ವಾಕ್ಯವು ನನ್ನ ಕಾಲಿಗೆ ಬೆಳಕು ನನ್ನ ದಾರಿಗೆ ದೀಪವೂ ಆಗಿದೆ ಎಂಬುದು ಹೇಳೋ ಪ್ರಕಾರ ವಾಕ್ಯದ ಬೆಳಕಿಲ್ಲದೆ ಈ ಪಾಪದ ಲೋಕದಲ್ಲಿ ನಾವು ನಡೆಯೋದಕ್ಕೆ ಸಾಧ್ಯ ಇಲ್ಲ ವಾಕ್ಯದ ಬೆಳಕಿಲ್ಲದೆ ಈ ಒಂದು ಕತ್ತಲೆಯ ಲೋಕದಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ ಸೊ ಅಂಥ ಒಂದು ವಾಕ್ಯವನ್ನು ಕೇಳಿ ನಾವು ಅದರಂತೆ ನಡೆಯೋದೇ ಹೋದರೆ ನಾವು ಮೋಸ ಹೋಗಿದ್ದೇವೆ ನಾವು ಮೋಸದಲ್ಲಿ ಬೀಳುತ್ತೇವೆ ಆ ಕಾರಣದಿಂದ ಇವತ್ತು ಕ್ರೈಸ್ತ ಭಕ್ತರಿಗೆ ಸತ್ಯವೇದದಲ್ಲಿ ದೇವರು ಭಾಳಷ್ಟು ಶ್ರೇಷ್ಠವಾದಂಥ ಎಚ್ಚರಿಕೆಯನ್ನು ಕೊಡ್ತಾರೆ ಮೋಸ ಹೋಗಬೇಡ್ರಿ ಸುಳ್ಳು ಕ್ರಿಸ್ತರಿಂದ ಸುಳ್ಳು ಪ್ರವಾದಿಗಳಿಂದ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂಥ ಮನುಷ್ಯರಿಂದ ದೇವರಿಗಿಂತ ತಾನು ಹೆಚ್ಚು ಎಂಬುದಾಗಿ ಹೇಳ್ಕೊಳ್ಳುವಂಥ ವ್ಯವಸ್ಥೆಯಿಂದ ಹಾಗೂ ದೇವರ ವಾಕ್ಯವನ್ನು ಕೇಳಿ ನಡೆಯದೇ ಇರೋದರಿಂದ ನೀವು ಮೋಸ ಹೋಗಬೇಡ್ರಿ ಸೊ ಈ ಎಲ್ಲ ಮೋಸಗಳನ್ನು ನಾವು ಬಹಳ ಜಾಗರೂಕತೆಯಿಂದ ನಾವು ಎಚ್ಚರ ವಹಿಸಿ ನಾವು ಅದನ್ನು ಮನಸ್ಸಿಗೆ ನಮ್ಮ ಗಮನಕ್ಕೆ ತಂದುಕೊಳ್ಬೇಕಾಗುತ್ತದೆ ಸಾಕಷ್ಟು ರೀತಿಯ ಮೋಸ ಇವತ್ತು ಜಗತ್ತಿನಲ್ಲಿ ತುಂಬಿದೆ ನನಗೆ ಒಂದು ಚಿಕ್ಕ ಘಟನೆ ಒಂದು ಕತೆ ನೆನಪಿಗೆ ಬರ್ತದೆ ಒಂದು ಸಾರಿ ಒಂದು ಅರಣ್ಯದಲ್ಲಿ ಒಂದು ಕಾಡಲ್ಲಿ ಎಲ್ಲ ರೀತಿಯ ಪ್ರಾಣಿಗಳು ಭಾಳ ಚೆನ್ನಾಗಿ ವಾಸವಾಗಿರ್ತವೆ ಸೊ ಒಂದು ದಿವಸ ಒಂದು ನರಿ ಒಂದು ಆಹಾರವನ್ನು ಹುಡುಕೊಂಡು ಆ ಕಾಡಿಂದ ಒಂದು ಹಳ್ಳಿ ಕಡೆಗೆ ಬರ್ತದೆ ಆ ಹಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಆ ಹಳ್ಳಿಯಲ್ಲಿ ಒಂದು ಮನೆಗೆ ಆ ನರಿ ಬರ್ತದೆ ಆ ಮನೆ ಯಾರ್ದು ಈ ಮನೆಗೆ ಬಂಡಗಳನ್ನು ಬಳಿಯುವಂಥ ಪೇಂಟ್ ಮಾಡುವಂಥ ವ್ಯಕ್ತಿಯ ಮನೆ ಸೊ ಆ ಹಳ್ಳಿ ಆಹಾರ ಉಣ ಉಡ್ಕೊಂಡು ಆ ಕಾಡಿನಲ್ಲಿ ಆ ಮ ಒಂದು ಹಳ್ಳಿಗೆ ಆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆತನು ಮನೆಗೆ ಬಣ್ಣವನ್ನು ಬಡಿಯೋದಕ್ಕೆ ಸಿದ್ಧ ಮಾಡಿ ಒಂದು ಬಕೆಟಲ್ಲಿ ಬಣ್ಣವನ್ನು ಇಟ್ಟಿರ್ತಾನೆ ಸೊ ಈ ನರಿ ಏನು ಮಾಡುತ್ತೆ ಅದನ್ನು ನೋಡದೆ ಆ ಒಂದು ಬಣ್ಣವನ್ನು ಅದು ಬೀಳಿಸಿ ತನ್ನ ಮೇಲೆ ಸುರ್ಕೊಳ್ಳುತ್ತೆ ಸೊ ಯಾವಾಗ ಅದರ ಮೇಲೆ ಬಣ್ಣ ಸುರುಕೊಳ್ಳುತ್ತೋ ಅದು ಬಹಳ ವಿಶೇಷವಾಗಿ ಕಾಣಲಿಕ್ಕೆ ಪ್ರಾರಂಭಿಸ್ತದೆ ಆ ನರಿ ಅಲ್ಲಿಂದ ಹೆದರಿ ಕಾಡಿಗೆ ಮತ್ತೆ ಅರಣ್ಯಕ್ಕೆ ಓಡೋಗುತ್ತೆ ಓಡಾದಂಥ ಸಂದರ್ಭದಲ್ಲಿ ಆ ಅರಣ್ಯದಲ್ಲಿ ಬೇರೆ ಇನ್ನಿತರ ಪ್ರಾಣಿಗಳು ಈ ಒಂದು ನರಿಯನ್ನು ನೋಡಿ ಬಹಳ ವಿಶೇಷವಾಗಿದೆ ಇದು ಬಹಳ ವರ್ಣರಂಜಿತವಾಗಿದೆ ಇದು ಯಾವುದು ವಿಶೇಷ ಪ್ರಾಣಿ ಇರಬೇಕು ನಮಗಿಂತ ಶ್ರೇಷ್ಠ ಪ್ರಾಣಿ ಇರಬೇಕೆಂಬುದಾಗಿ ಅದಕ್ಕೆ ಭಾಳ ಗೌರವವನ್ನು ಕೊಡ್ತಾ ಇರುತ್ತೆ ಎಲ್ಲ ದೊಡ್ಡ ದೊಡ್ಡ ಮೃಗಗಳಿಗಿಂತ ಕೂರ ಮೃಗಗಳು ಆ ಸಿಂಹ ಹುಲಿ ಚಿರತೆ ಇವೆಲ್ಲವಕ್ಕಿಂತಲೂ ಹೆಚ್ಚಾಗಿ ಈ ಒಂದು ನರಿಗೆ ಶ್ರೇಷ್ಠವಾದಂಥ ಒಂದು ಗೌರವ ಸಿಗ್ತಾ ಇರ್ತದನ್ನು ಇರ್ ಇರುವಂಥದ್ದನ್ನು ಅನೇಕ ಪ್ರಾಣಿಗಳು ಗಮನಿಸ್ತವೆ ಸೊ ಹೀಗೆ ಸ್ವಲ್ಪ ದಿವಸಗಳು ಕಳೀತಾ ಇದ್ದಾಗ ಈ ನರಿ ಎಲ್ಲರ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸ್ತದೆ ಸ್ವಲ್ಪ ದಿವಸಗಳು ಕಳೆದ ಮೇಲೆ ಒಂದು ಮಳೆಗಾಲ ಪ್ರಾರಂಭ ಆಗುತ್ತೆ ಆ ಒಂದು ಮಳೆಗಾಲ ಪ್ರಾರಂಭ ಆದಾಗ ಸ್ವಲ್ಪ ದಿವಸಗಳಲ್ಲಿ ಆ ಮಳೆ ಬರ್ತಾ ಬರ್ತಾ ಆ ಒಂದು ನರಿಯ ಮೈಯಲ್ಲಿದ್ದಂಥ ಬಣ್ಣ ಎಲ್ಲವೂ ಸಹ ಹೊರಟೋಗ್ತದೆ ಹೊರಟೋದಾಗ ಅಲ್ಲಿದ್ದಂಥ ಮಿಕ್ಕ ಎಲ್ಲ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಈ ನರಿ ಇಷ್ಟು ದಿವಸ ನಮ್ಮನ್ನು ಈ ಬಣ್ಣದ ಒಂದು ಪ್ರಯುಕ್ತವಾಗಿ ನಮ್ಮನ್ನು ವಂಚಿಸಿದೆ ಒಂದು ಮೋಸ ಮಾಡಿದೆ ಎಂಬುದಾಗಿ ಆಗ ಅದರ ಅರಿವಿಗೆ ಅದು ಬರ್ತದೆ ಸೊ ಆ ಕಾರಣದಿಂದ ಅಂದಿನಿಂದ ಆ ಎಲ್ಲ ಪ್ರಾಣಿಗಳು ಸಹ ಆ ನರಿಯನ್ನು ತಮ್ಮಿಂದ ಅವರು ಓಡಿಸಿಬಿಡ್ತಾರೆ ಈ ಒಂದು ಕಥೆಯಿಂದ ನಾವು ತಿಳ್ಕೊಳ್ಬೋದು ಅಂದರೆ ಇವತ್ತು ಸಮಾಜದಲ್ಲಿಯೂ ಸಹ ಅನೇಕ ಜನರು ಇಂಥ ಒಂದು ವರ್ಣರಂಜಿತವಾದ ನಯವಾದ ಮೋಸಗಳಿಂದ ನಮ್ಮನ್ನು ವಂಚಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಆ ಕಾರಣದಿಂದ ದೇವರು ನಮಗೆ ಭಾಳ ಒಂದು ಮುನ್ ಮುನ್ನೆಚ್ಚರಿಕೆಯನ್ನು ಕೊಡ್ತಾರೆ ಆದಿಯಲ್ಲಿ ಅದಾಮ ಅವರನ್ನು ವಂಚಿಸಿದಂಥ ಆ ಸೈತಾನನು ಆತನು ಹುಟ್ಟಿನಿಂದಲೇ ಮೋಸಗಾರನೆಂಬುದೇ ಈ ವಾಕ್ಯ ನಮಗೆ ತಿಳಿಸುವಂತಾಯಿತು ಅಂಥ ಒಬ್ಬ ಸೈತಾನನು ಅಂತ್ಯದಲ್ಲಿಯೂ ಸಹ ಲೋಕವನ್ನು ಲೋಕದ ಜನರನ್ನು ನಾನಾ ರೀತಿಯಲ್ಲಿ ಅವನು ವಂಚಿಸಿ ತನ್ನ ಒಂದು ಪಾಶಕ್ಕೆ ಆತನು ಹೇಳ್ಕೊಳ್ಳುವವನಾಗಿದ್ದನ್ ಪ್ರೇರೆ ಆ ಕಾರಣದಿಂದ ಇವತ್ತು ನಾವುಗಳು ದೇವರ ಒಂದು ನಿಜ ಭಕ್ತರ ಅಂತ ನಾವು ಅಂಥ ಒಂದು ಮೋಸದ ಜಾಲಗಳನ್ನು ನಾವು ಸರಿಯಾಗಿ ಗುರುತಿಸಿ ದೇವರ ಒಂದು ಚಿತ್ತದ ಪ್ರಕಾರ ದೇವರ ಒಂದು ಪ್ರಾರ್ಥನೆಯೊಂದಿಗೆ ನಾವು ನಡೆಯುವಾಗ ಆ ಎಲ್ಲ ಮೋಸಗಳಿಂದ ಎಲ್ಲ ಒಂದು ಶೋಧನೆಗಳನ್ನು ನಾವು ಜಯಿಸಿ ನಿಲ್ಲಿಕ್ಕೆ ಸಾಧ್ಯವಾಗ್ತದೆ ಕೊನೆಯದಾಗಿ ಪ್ರಕಟಣೆ ಗ್ರಂಥದಲ್ಲಿ ಇಂಥ ಒಂದು ಮೋಸಗಾರರ ಕುರಿತಾಗಿ ಇಂಥ ಒಂದು ವಂಚನೆ ಮಾಡುವಂಥವರ ಕುರಿತಾಗಿ ಸತ್ಯವೇದ ವಾಕ್ಯವು ನಮಗೆ ಈ ರೀತಿಯಲ್ಲಿ ಹೇಳುವಂಥದ್ದಾಗಿದೆ ಆ ಒಂದು ಮೋಸ ಮಾಡುವಂಥ ಆ ಒಂದು ವಂಚನೆ ಮಾಡ್ತಕ್ಕಂಥ ಜನರ ಪರಿಸ್ಥಿತಿ ಏನು ವಾಕ್ಯದಲ್ಲಿ ನೋಡಿರಿ ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಚನ ಈ ರೀತಿ ಹೇಳ್ತದೆ ಆದರೆ ಹೇಡಿಗಳು ಇಲ್ಲದವರು ಅಸಹ್ಯವಾದದರಲ್ಲಿ ಸೇರುವವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಕರು ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಳು ಉರಿಯುವ ಕೆರೆಯೇ ಅದು ಎರಡನೇ ಮರಣ ಸೊ ಈ ಎಲ್ಲ ಮೋಸಗಾರರು ಈ ಎಲ್ಲ ಒಂದು ಸುಳ್ಳುಗಾರರು ಇವರೆಲ್ಲರೂ ಸಹ ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆಗೆ ಅವರು ಸಿದ್ಧವಾಗಿದ್ದಾರೆ ಮಲಾಖಿಯ ಗ್ರಂಥದಲ್ಲಿ ಹೇಳುವ ಪ್ರಕಾರ ಆ ಒಂದು ಬೆಂಕಿಯ ಅಗ್ನಿ ಪ್ರಲಯ ಆಗುವ ದಿವಸದಲ್ಲಿ ಬುಡ ಕೊಂಬೆಗಳು ಯಾವುದನ್ನು ಉಳಿಸುವುದಿಲ್ಲ ಇವತ್ತು ಸೈತಾನನ್ನು ಒಬ್ಬ ಬುಡವಾಗಿ ಕೊಂಬೆಗಳಾಗಿರ್ತಕ್ಕಂಥ ಎಲ್ಲ ಸೈತಾನನ ಹಿಂಬಾಲಕರೆಲ್ಲರೂ ಸಹ ಆ ಒಂದು ಬೆಂಕಿಯ ಕೆರೆಗೆ ಅವರು ದೊಪ್ಪಲ್ಪಡುವಂಥವರಾಗಿದ್ದಾರೆ ಆದರೆ ನಾವಾದರೂ ದೇವರ ಒಂದು ವಾಕ್ಯದ ನಿಮಿತ್ತವಾಗಿ ದೇವರ ಒಂದು ನಡೆಸುವಿಕೆ ನಿಮಿತ್ತವಾಗಿ ಇಂಥ ಮೋಸವನ್ನು ಗುರುತಿಸಿ ನಾವು ದೇವರ ಚಿತ್ರದ ಪ್ರಕಾರ ನಡೆದು ಆತನ ಬರೋಣದಲ್ಲಿ ಆತನ ಸಂಗಡ ನಾವು ರಾಗಣ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ ದೇವರು ನಿಮ್ಮನ್ನು ಆಶ್ರಯಿಸಲಿ ಅಮ್ಮೆ